ಚೀನಾದಿಂದ ಬಂದಿರುವ ವೈರಸ್ ಮನುಷ್ಯ ಕುಲದ ನಾಶಕ್ಕೆ ಬಂದಿರುವಂತಿದೆ. ಮುಂಬರುವ ದಿನಗಳಲ್ಲಿ ಈಗಿರುವ ವೈರಾಣುಗಳಿಗಿಂತ ಇನ್ನೂ ಹೆಚ್ಚು ವೈರಾಣುಗಳು ಹುಟ್ಟುತ್ತವೆ ಎಂದು ಹೇಳಿದರೆ ತಪ್ಪಾಗಲ್ಲ. ಚೀನಾದಿಂದ ಹರಡುತ್ತಿರುವ ವೈರಸ್ ಜಗತ್ತಿನ ನೆಮ್ಮದಿಯನ್ನೇ ಹಾಳು ಮಾಡುವಂತಿದೆ. ಸಣ್ಣದಾಗಿ ಶೀತದಿಂದ ಪ್ರಾರಂಭವಾಗುವ ಈ ಕಾಯಿಲೆ ಜ್ವರ, ದಮ್ಮು, ಕೆಮ್ಮುಗಳಾಗಿ ಹಬ್ಬಿ ನಿಮೋನಿಯಾದವರೆಗೂ ಹೋಗಿ ಜೀವವನ್ನ ತೆಗೆಯುತ್ತದೆ. ಈ ವೈರಸ್ನ ವಿಷಕಾರಿ ಗುಣದಿಂದಾಗಿ ಚೇತರಿಕೆಯ ಲಕ್ಷಣಗಳು ಕಮ್ಮಿ ಎಂದು ಹೇಳಲಾಗುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವೇ? ಯಾವುದೇ ಕೀಟಾಣು ಅಥವಾ ವೈರಾಣು ನಮಗೆ ತಗಲುತ್ತದೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಎಂದು ಅರ್ಥ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಆಹಾರ ವಿಹಾರ ಮತ್ತು ಮನೆ ಮದ್ದುಗಳನ್ನ ಮಾಡುವುದು ನಮ್ಮ ಮೊದಲ ಹೆಜ್ಜೆಯಾಗಬೇಕು. ಸುಲಭವಾಗಿ ಜೀರ್ಣವಾಗುವ ಹಾಗೂ ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಆಹಾರವನ್ನ ತಿನ್ನಬೇಕು. ಬೂದುಗುಂಬಳ, ಸೋರೆಕಾಯಿ, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಹಾಗಲಕಾಯಿ, ನಿಂಬೆಹಣ್ಣುಗಳನ್ನು ಸೇವಿಸಬೇಕು. ಘನ ಆಹಾರ, ಜೀರ್ಣಿಸಲು ಕಷ್ಟವಾದ ಆಹಾರಗಳಾದ ಮೈದಾ, ಎಣ್ಣೆಯಲ್ಲಿ ಕರಿದ ಆಹಾರ, ಮಾಂಸಾಹಾರ ಆಗಾಗ ತಿನ್ನುವುದು, ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವುದು, ಅತಿ ಕಡಿಮೆ ನೀರನ್ನು ಕುಡಿಯುವುದನ್ನು ನಿಲ್ಲಿಸಬೇಕು. ಇನ್ನು ಸಂಶೋಧನೆಗಳ ಪ್ರಕಾರ ಈ ವೈರಸ್ ಚಳಿ ಪ್ರದೇಶ ಮತ್ತು ತಂಪು ಆಹಾರ ಪಾನೀಯಗಳಿಂದ ಪ್ರಬಲವಾಗುತ್ತದೆ ಎಂದು ತಿಳಿಯಲ್ಪಟ್ಟಿದೆ. ಹಾಗಾಗಿ ತಂಪು ಪಾನೀಯ, ಐಸ್ ಕ್ರೀಮ್, ಹಸಿ ಮಾಂಸ, ಬೇಯಿಸದ ಆಹಾರ, ತಣ್ಣಗಿರುವ ಆಹಾರಗಳನ್ನು ತಿನ್ನಬಾರದು. ಆಹಾರದಲ್ಲಿ ಶುಂಠಿ, ಕಾಳುಮೆಣಸು, ಅರಿಶಿಣ ಮತ್ತು ನಿಂಬೆಹಣ್ಣನ್ನು ಬಳಸಬೇಕು. ಇನ್ನು ಕಾಫಿ, ಟೀ ಬದಲಿಗೆ ಕಾಳುಮೆಣಸು, ಮೆಂತ್ಯ, ಜೀರಿಗೆ, ಶುಂಠಿ ಬಳಸಿ ತಯಾರಿಸಿದ ವಿವಿಧ ಕಷಾಯಗಳನ್ನು ಕುಡಿಯಿರಿ. ಬಿಸಿ ಬಿಸಿ ತಿಂಡಿ, ಊಟ, ಬಿಸಿ ಪಾನೀಯ ಮತ್ತು ಕುದಿಸಿದ ನೀರನ್ನೇ ಕುಡಿಯಬೇಕು. ಹಣ್ಣುಗಳಲ್ಲಿ ಕಿತ್ತಳೆ, ಮೂಸಂಬಿ, ಪೇರಳೆ, ಪೈನಾಪಲ್, ನೆಲ್ಲಿಕಾಯಿ, ಚಿಕ್ಕು ತಿನ್ನುವುದು ಉತ್ತಮ. ಇದರೊಂದಿಗೆ ಹಲವು ಮನೆ ಮದ್ದನ್ನು ಪಾಲಿಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಒಂದು ಚಮಚ ಜೀರಿಗೆಯನ್ನ 2 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯಲು ಬಳಸಬೇಕು. 1/4 ಚಮಚ ಶುಂಠಿ ರಸವನ್ನ ಚಿಟಿಕೆ ಉಪ್ಪಿನಲ್ಲಿ ಮಿಶ್ರ ಮಾಡಿ ಸೇವಿಸಿರಿ. 1 ಲೋಟ ಬಿಸಿನೀರಿಗೆ 1/4 ಚಮಚ ಅರಿಶಿಣ ಮತ್ತು 1/2 ನಿಂಬೆ ರಸವನ್ನ ಹಿಂಡಿ ಬೆಳಿಗ್ಗೆ ಕುಡಿಯುವುದು ಉತ್ತಮ. ಚಳಿಗಾಲದಲ್ಲಿ ಚ್ಯವನಪ್ರಾಶ ಲೇಹವನ್ನ ದಿನನಿತ್ಯ 1 ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದು ಬಿಸಿನೀರನ್ನು ಕುಡಿದರೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ಇವೆಲ್ಲ ಮನೆ ಮದ್ದುಗಳು ಸುಲಭವಾಗಿ ವೈರಾಣುಗಳ ವಿರುದ್ಧ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಮಕ್ಕಳಲ್ಲಿ, ವೃದ್ಧರಲ್ಲಿ, ಗರ್ಭಿಣಿಯರಲ್ಲಿ, ದೀರ್ಘಕಾಲದ ರೋಗದಿಂದ ಬಳಲುತ್ತಿರುವವರಲ್ಲಿ ಶೀತ, ಜ್ವರ ಬಂದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ಮತ್ತು ಕೂಡಲೇ ಚಿಕಿತ್ಸೆ ಪಡೆಯಬೇಕು. ಈ ವೈರಸ್ ಭಾರತದಲ್ಲಿ ಹರಡುವ ಮುನ್ನ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಆಹಾರ ವಿಹಾರಗಳ ಮೂಲಕ ವೃದ್ಧಿಸೋಣ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.